ಬೆಂಗಳೂರಿನಲ್ಲಿ ಈಗಾಗಲೇ ಐ ಪಿ ಎಲ್ ಫೀವರ್ ಶುರುವಾಗಿರುವಂತಹದ್ದು. ಒಂದು ಕಡೆ ನಮ್ಮ ಹೆಣ್ಮಕ್ಕಳು 16 ವರ್ಷದ ಬಳಿಕ ಬೆಂಗಳೂರಿಗೆ ಐ ಪಿ ಎಲ್ ಕಪ್ನ ಗೆದ್ಕೊಂಡು ಬಂದಿದ್ದಾರೆ. ಮತ್ತೊಂದು ಕಡೆ ಇವತ್ತು ಚಿನ್ನಸ್ವಾಮಿಯಲ್ಲಿ ಮೆನ್ಸ್ ಟೀಮ್ನ ಅನ್ಬಾಕ್ಸಿಂಗ್ ಇವೆಂಟ್ ನಡೀತಾ ಇದೆ. ನೀವು ನೋಡ್ತಾ ಇರ್ಬೋದು ಚಿನ್ನಸ್ವಾಮಿ ಮುಂದೆ ಯಾವ ರೀತಿಯಲ್ಲಿ ಕ್ರಿಕೆಟ್ ಫ್ಯಾನ್ಸ್ಗಳು ಕಾಯ್ತಾ ಇದ್ದಾರೆ ಅಂತ ಹೇಳಿ. ಕೆಲವೊಂದಿಷ್ಟು ಜನಕ್ಕೆ ಏನು ಅನ್ಬಾಕ್ಸಿಂಗ್ ಇವೆಂಟ್ನ ಟಿಕೆಟ್ ಸಿಕ್ಕಿಲ್ಲ, ಹೀಗಾಗಿ ಬೇಜರದಿಂದ ಕಾಯ್ತಿದೆ. ಹೆಂಗಾದರೂ ಒಂದು ಟಿಕೆಟ್ ಸಿಗ್ಬೋದಾ, ಒಳಗೆ ಹೋಗಿ ನಾವು ನಮ್ಮ ಫೇವ್ರೆಟ್ ಪ್ಲೇಯರ್ಸ್ಗಳನ್ನ ನೋಡ್ಬೋದು ಅಂತ ಇಲ್ಲಿ ಕಾಯ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಎಲ್ಲಾದರೂ ಒಂದು ಟಿಕೆಟ್ ಸಿಕ್ಕಿದ್ರೆ ಸಾಕು, ಒಳಗೆ ಹೋಗಿ ಇವೆಂಟ್ ನೋಡ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಇಲ್ಲಿ ಕಾಯ್ತಾ ಇರೋದ್ರಿಂದ ಕಾಯ್ತಾ ಇರುವಂಥದ್ದು. ಒಂದು ರೀತಿಲಿ ಈಗಾಗಲೇ ಐ ಪಿ ಎಲ್ ಫೀವರ್ ಬೆಂಗಳೂರಲ್ಲಿ ಶುರುವಾಗಿದೆ. 16 ವರ್ಷದ ಬಳಿಕ ಹೆಣ್ಮಕ್ಳು ಬೇರೆ ಕಪ್ನ ತಂದುಕೊಟ್ಟಿರೋ ಒಟ್ಟಿನಲ್ಲಿ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಬಹಳ ಎಕ್ಸೈಟ್ ಆಗಿದ್ದಾರೆ. ನಮ್ಮ ಜೊತೆ ಕೆಲವೊಂದಿಷ್ಟು ಕ್ರಿಕೆಟ್ ಫ್ಯಾನ್ಸ್ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಹಾಗೆ ಅದ್ರ ಜೊತೆಗೆ ಏನು ನೀವು ನೋಡ್ತಾ ಇರ್ಬೋದು, ಒಳಗೆ ಒಂದು ರೀತಿಯಲ್ಲಿ ಮ್ಯಾಜಿಕಲ್ ಮ್ಯೂಸಿಕಲ್ ಇವೆಂಟ್ ನಡೀತಾ ಇದೆ. ರಘು ದೀಕ್ಷಿತ್ನ ಮ್ಯೂಸಿಕಲ್ ಇವೆಂಟ್ ಕೂಡ ಅಲ್ಲಿ ನಡೀತಾ ಇರುವಂಥದ್ದು. ಒಟ್ಟಿನಲ್ಲಿ ಚಿನ್ನಸ್ವಾಮಿ ಒಳಗೆ ಕನ್ನಡದ ಹಾಡುಗಳು ಮೊಳಗ್ತಾ ಇದೆ. ಮತ್ತೊಂದು ಕಡೆ ಕ್ರಿಕೆಟ್ ಅಭಿಮಾನಿಗಳು ಇಲ್ಲಿ ಈ ಸಲ ಕಪ್ ನಾವು ಗೆಲ್ತೀವಿ ಅಂತ ಹೇಳಿ ಆಲ್ರೆಡಿ ಪಾಸಿಟಿವ್ ಆಗಿ ಹೇಳ್ತಾ ಇರುವಂಥದ್ದು. ನಮ್ಮ ಜೊತೆ ಕ್ರಿಕೆಟ್ ಫ್ಯಾನ್ಸ್ ಇದ್ದಾರೆ, ಅವ್ರನ್ನೆಲ್ಲ ಮಾತಾಡ್ತಾ ಹೋಗ್ತೀನಿ. ಇವತ್ತು ಅನ್ಬಾಕ್ಸಿಂಗ್ ಇವೆಂಟ್ ನಡೀತದೆ, ಎಷ್ಟು ಎಕ್ಸೈಟ್ ಆಗಿದ್ದಾರೆ ಐ ಪಿ ಎಲ್ ಮ್ಯಾಚಿಗೆ. ತುಂಬ ಎಕ್ಸೈಟ್ ಆಗಿದ್ದೀರಿ ಇವತ್ತು ಅನ್ಬಾಕ್ಸ್ ಇವೆಂಟ್. ನಾವು ವಿರಾಟ್ ಕೊಹ್ಲಿನ ನೋಡಕ್ ಬಂದಿದ್ದೀರಾ? ಟಿಕೆಟ್ ಸಿಕ್ಕಿದ್ಯಾ ನಿಮಗೆ? ಇಲ್ಲ, ಸಿಗ್ಬೇಕು ಈಗ. ಇವಾಗ ಒಂದು ಕಡೆ 16 ವರ್ಷ ಆದ್ಮೇಲೆ ನಮ್ಮ ಹೆಣ್ಮಕ್ಳು ಕಪ್ ಗೆದ್ದಿದ್ದಾರೆ, ಅದೆಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಸೊ ನಮ್ಗೇನಂತಂದ್ರೆ, ನಾವು ಬಾಯ್ಸ್ ಯಾವಾಗ ಗೆಲ್ತಾರೋ ಆಸೆ ಇಟ್ಕೊಂಡು ನಮ್ಮ ಆಸೆನ ಕನಸಿರೋದು ನನಸು ಮಾಡಿದ್ರು. ಸೊ ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಆರ್ ಸಿ ಬಿ ವುಮೆನ್ಸ್ಗೆ, ಯಾಕಂದ್ರೆ ಅದರಲ್ಲಿ ನಮ್ಮ ಆರ್ ಸಿ ಬಿ ಯಾವಾಗಲೂ ಗೆಲ್ತಾರೆ, ಇವತ್ತು ಗೆಲ್ತಾರೆ ನಾಳೆ ಗೆಲ್ತಾರೆ ಅಂತ ಇದ್ವಿ. ಸೊ ಇವಾಗ ಕಪ್ಪು ನಮ್ದಲ್ಲ, ನಮ್ಮದು ಕಪ್ಪು. ಇವತ್ತು ಬಾಯ್ಸು ಇದೇ ಥರ ಆಡಿ ನಮಗೆ ಇನ್ನೊಂದು ಕಪ್ನ ಆರ್ ಸಿ ಬಿಗೆ ತಂದು ಕೊಡ್ತಾರೆ ಅಂತ ಒಂದು ಭರವಸೆ ಇದೆ. ಸೊ ಜೈ ಆರ್ ಸಿ ಬಿ. ಸರ್, ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ ಮ್ಯಾಚ್ಗೆ? ಯಾವಾಗ ಮ್ಯಾಚ್ ಆಡ್ತಾರಂತ ಕಾದಿದ್ವಿ ಮೇಡಮ್. ಆರ್ ಸಿ ಬಿ ಕಪ್ ಹೊಡೆಯುತ್ತೆ ಪಕ್ಕ 100%. ಇದು ಬೇಕಾದ್ರೆ ನೋಡ್ಕೊಳ್ರಿ ಕಪ್ ಹೊಡೆಯುವಾಗ 100% ಆರ್ ಸಿ ಬಿ ಕಪ್ ನಮ್ದೇ. ವುಮೆನ್ಸ್ ಗೆದ್ದಿದ್ದಾರೆ ಕಪ್ ನಮ್ದೇ. ನಮ್ಮ ಹೆಣ್ಮಕ್ಳ ಬಗ್ಗೆ ಏನ್ ಹೇಳ್ತೀರಾ ಸರ್? ನಮ್ಮ ಹೆಣ್ಮಕ್ಳು 16 ವರ್ಷ ಆದ್ಮೇಲೆ ಕಪ್ ಗೆದ್ದಿದ್ದಾರೆ, ನಮ್ಮ ಹೆಣ್ಮಕ್ಳ ಬಗ್ಗೆ ಏನ್ ಹೇಳ್ತೀರಾ? ಈ ಸತಿ ಕಪ್ ನಮ್ದೇ, ಬಾಯ್ಸ್ 100% ಕಪ್ ಹೊಡಿತಾರೆ. ನಾನು ನೋಡಿದ್ರೆ ಇವತ್ತು ಬಹುಶಃ ಯಾವ ಮ್ಯಾಚ್ಗೂ ಇಷ್ಟೊಂದು ಜನ ಆಗಲ್ಲ ಅನ್ಸುತ್ತೆ. ಬೇರೆ ಯಾವುದೇ ಟೀಮ್ ಇದ್ರೂ ಇಷ್ಟೊಂದು ಜನ ಸೇರಲ್ಲ. ಅದು ನಮ್ಮ ಆರ್ ಸಿ ಬಿ ಪವರ್. ಅದು ಆರ್ ಸಿ ಬಿ ಅಂದ್ರೆ ಅದು ಹೆಸರಲ್ಲೇ ಇದೆ, ಅಷ್ಟು ಬ್ರ್ಯಾಂಡು ಮತ್ತು ನೀಯತ್ತು, ಮತ್ತು ಎಲ್ಲೂ ಸಿಗಲ್ಲ ಈ ಥರ ಒಂದು ಟೀಮ್ ನಿಮಗೆ. ಈ ಸಲ ನಮಗೆ ಹುಡುಗಿರಿಂದ ಫಸ್ಟು ಸ್ಟಾರ್ಟ್ ಆಗಿದೆ. ನಮ್ಮ ಮನೆ ಮಹಾಲಕ್ಷ್ಮಿ ಅವರು ಫಸ್ಟು ಕಪ್ ತಂದಿದ್ದಾರೆ ಹೊಸದಾಗಿ. ಇನ್ನು ನಮ್ಮ ಹುಡುಗರು ಸ್ಟಾರ್ಟ್ ಮಾಡ್ತಾರೆ. ಇನ್ಮೇಲೆ ಏನಿದ್ರು ಒನ್ಸ್ ಮೋರ್ ಅಂತ ಹೇಳ್ತಾ ಇರ್ಬೇಕಷ್ಟೇ. ಮತ್ತೇನು, ಒನ್ಸ್ ಮೋರ್ ಸಿಕ್ಸರ್ ಆಗಲಿ ಕಪ್ಗಳಾಗಲಿ ಎಲ್ಲಾನು ಒನ್ಸ್ ಮೋರ್ ಬರ್ತಾ ಇರುತ್ತೆ. ನಾವು ಶಿರ್ಸಿ, ನಿಮಗೆ ಗೊತ್ತೋ, ನಮ್ಮದು ಶಿರ್ಸಿ ಜಾತ್ರೆ ಸ್ಟಾರ್ಟ್ ಆಗಿದೆ ಇವತ್ತಿಂದ. ನಾಡಿದ್ದು ಹೋಗಬೇಕು ಜಾತ್ರೆಗೆ. ಬಟ್ ಇದು ಒಂಥರ ಜಾತ್ರೆನೇ, ಅದು ಜಾತ್ರೆನೇ ನಮ್ಮದು. ನಾಡಿದ್ದು ಹೋಗಲೇಬೇಕು. ಹೆಣ್ಮಕ್ಳು ಹೇಳದ್ನಲ್ಲ, ನಮ್ಮ ಮನೆ ಮಹಾಲಕ್ಷ್ಮಿಯವರು ತುಂಬ ಖುಷಿಯಾಗಿದೆ ಇವತ್ತು. ನಾವು ಅದು ಎಲಿಸ್ ಪೆರಿ ನೋಡೋಣ ಅಂತ ಬಂದ್ವಿ, ಬಟ್ ಅವರು ಮೋಸ್ಟ್ಲಿ ಅವ್ರು ಯಾರು ಬಂದಿಲ್ಲ ಇವತ್ತು, ಫಾರಿನ್ ಪ್ಲೇಯರ್ಸ್ ಯಾರು ಬಂದಿಲ್ಲ. ಆದರೂ ನಾವು ಬಸ್ಸಲ್ಲಿ ನೋಡಿದ್ವಿ ನಮ್ಮ ಪುಟ್ಟಿ ಇದು ಶ್ರೇಯಾಂಕ ಪಾಟೀಲ್ ಅವ್ರನ್ನ ಬಸ್ಸಲ್ಲಿ ನೋಡಿದ್ವಿ ಅಷ್ಟೇ. ಭಾಳ ಖುಷಿ ಆಗ್ತಿದೆ. ಟಿಕೆಟ್ ಸಿಕ್ಕಿಲ್ಲ ಅನ್ನೋದೊಂದೇ ಬೇಜಾರು, ಬಟ್ ನಮ್ಮ ಆರ್ ಸಿ ಬಿ ಅಂದ್ರೆ ನಮ್ಮ ಹೆಮ್ಮೆ, ನಮ್ಮ ಒಂದು ಅದು ಹೇಳಕ್ಕಾಗ್ತಾ ಇಲ್ಲ ಅಷ್ಟು. ಮ್ಯಾಚ್ ಏನಿಲ್ಲ ಮೇಡಮ್, ಟಿವಿಲಿ ನೋಡಿದೆ, ಮತ್ತೆ ಏನಿಲ್ಲ. ಟಿಕೆಟ್ ಎಲ್ಲ ನೋಡಿದ್ವಿ, ಎಲ್ಲೂ ಸಿಕ್ತಿಲ್ಲ. ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ, ನಾವು ನೋಡಿದೀವಿ. ನೋಡ್ಬೇಕು ಇಲ್ಲಿ ಯಾವ್ದಾದ್ರು ಇಲ್ಲಿ ಸಿಕ್ಕಿದ್ರೆ, ಮತ್ತೆ ಬರ್ತಾ ಇರ್ತೀವಿ ಪ್ರತಿ ಸಲ ಮ್ಯಾಚ್ ಬೆಂಗಳೂರಲ್ಲಿ ನಡೆದಾಗ ಇಲ್ಲಿ ಬರ್ತಾ ಇರ್ತೀವಿ. ಟಿಕೆಟಿಗೆ ಪ್ರಯತ್ನ ಪಟ್ಟೇ ಪಡ್ತೀವಿ, ಸಿಕ್ಕಿದ್ರೆ ಅದೃಷ್ಟ, ಸಿಕ್ಕಿಲ್ಲ ಅಂದ್ರೆ ನೋಡ್ಬೇಕು. ಬಟ್ ಏನೇ ಆಗಲಿ ಈ ಸಲ ಕಪ್ ನಮ್ದೇ ಅನ್ನೋದಕ್ಕಿಂತ ನಮ್ದು ಆಲ್ರೆಡಿ ಒಂದು ಆಗಿದೆ ನಮ್ದು ಅಂತ. ಈ ಸಲ ಕಪ್ ನಮ್ದು. ಆರ್ ಸಿ ಬಿ ಕಡೆಯಿಂದ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಆರ್ ಸಿ ಬಿ ಈ ಸಲ ಕಪ್ ಗೆದ್ದೆ ಗೆಲ್ಲುತ್ತೆ, ಅದರಲ್ಲಿ ಯಾವುದೇ ಮಾತಿಲ್ಲ. ಈ ಸಲ ಕಪ್ ನಮ್ದು. ನನ್ನ ಹೆಸರು ಅವಿನಾಶ್ ಅಂತ. ನಿಮ್ಮ ಹೆಸರು? ಗುರುರಾಜ್.
ಮ್ಯಾಮ್ ನೀವ್ ಎಷ್ಟು ಎಕ್ಸೈಟ್ ಆಗಿದ್ರೆ ಇವತ್ತು ಅನ್ಬಾಕ್ಸಿಂಗ್ ಇವೆಂಟ್ ನಡೀತಾ ಇದೆ, ನೀವ್ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ತುಂಬ ಎಕ್ಸೈಟ್ಮೆಂಟ್ ಇದೆ ನನಗೆ, ಯಾಕೆಂದರೆ ಫಸ್ಟ್ ಟೈಮ್ ನಾವು ಆರ್ ಸಿ ಬಿ ಕಡೆಯಿಂದ ಫಸ್ಟು ಸ್ಮೃತಿ ಮಂದನ್ನ ಕ್ಯಾಪ್ಟೆನ್ಸಿನಲ್ಲಿ ನಾವು ಗೆದ್ದಿದ್ದೀವಿ. ನಾವು ಮೊನ್ನೆ ನೋಡಿದ್ವಿ, ತುಂಬ ಖುಷಿಯಾಯಿತು. ಸೊ ಈ ಸಲ ಎರಡು ಕಪ್ ನಮ್ಮದೆ ಅಂತ ಹೇಳಬೇಕಂತ ಖುಷಿ ಪಡ್ತಿದ್ವಿ, ಯಾಕೆ ವಿರಾಟ್ ಕೊಹ್ಲಿ ಟೀಮನ್ನು ತುಂಬ ಸೂಪರ್ ಆಗಿದೆ. ಸೊ ಹೋಪ್ಫುಲಿ ಈ ಸಲ ಎರಡು ಕಪ್ಪು ನಮ್ಮದೇ ಬಂದು ಬೆಂಗಳೂರಲ್ಲೇ ಗೆಲ್ಲಬೇಕು ಅಂತ ಅನಿಸ್ತಿದೆ. ಸೊ ನೋಡೋಣ, ಫಸ್ಟ್ ಮ್ಯಾಚ್ ಚೆನ್ನೈ ವರ್ಸಸ್ ಆರ್ ಸಿ ಬಿ ಇದೆ. ಸೊ ಧೋನಿನ ವಿರಾಟನ ಅಂತ, ಬಟ್ ವಿರಾಟೇ ಗೆಲ್ತಾರೆ. ಸೊ ಈ ಸಲ ವಿರಾಟ್ ನಮ್ಮ ಕಪ್ ಹಿಡಿತಾರೆ, ನಮ್ಮ ಕಪ್ ಹಿಡಿದು ನಾವು ಗೆದ್ದೆ ಗೆಲ್ತೀವಿ ಅನ್ನೋ ಖುಷಿ ಇದೆ, ತುಂಬ ಖುಷಿ ಇದೆ. ಸೊ ಎಕ್ಸೈಟ್ಮೆಂಟ್ ಇದೆ, ನೋಡುವ ಹೇಗಾಗುತ್ತೆ ಅಂತ. ತುಂಬ ಬೇಜಾರಾಗ್ತಿದೆ. ಸೊ ಎಲ್ಲ ಸಿಗತ್ತಾ ಅಟ್ಲೀಸ್ಟ್ ಅಂತ ನೋಡ್ತಾ ಇದೀವಿ, ಎಲ್ಲ ಸಿಗ್ಲಿಲ್ಲ. ದಿಸ್ ಇಸ್ ದಿ ಬಿಗಿನಿಂಗ್ ಫಾರ್ ಆರ್ ಸಿ ಬಿ ಫಾರ್ ವಿನ್ನಿಂಗ್. ಇನ್ ಮುಂದಕ್ಕೆಲ್ಲ ಗೆಲುವೆ ನಮ್ದು, ಖಂಡಿತ ಗೆಲ್ತೀವಿ. ಹೌದು, ತುಂಬಾ ಮಿಸ್ ಮಾಡ್ಕೋತಾ ಇದೀವಿ. ಯಾವಾಗ್ಲಿಂದ ಓಡಾಡ್ತಾನೆ ಇದೀವಿ. ಅಟ್ಲೀಸ್ಟ್ ಒಂದ್ ಟಿಕೆಟ್ ಆದ್ರೂ ಸಿಗತ್ತಾ, ಇವ್ರು ಅಟ್ಲೀಸ್ಟ್ ಇವ್ರು ಹೋಗೋಣ ಇಲ್ಲ ನಾನು ಹೋಗೋಣ ಅಂತ. ಬಟ್ ಸಿಗ್ಲಿಲ್ಲ. ಓಕೆ, ಎನಿವೆ ಆಲ್ ದ ಬೆಸ್ಟ್ ನಮ್ಮ ಟೀಮ್ಗೆ. ನಾವು ಚೆನ್ನಾಗಿ ಖಂಡಿತ ಖಂಡಿತ ಬರ್ತಿದ್ವಿ. ಆಕ್ಚುಲಿ ಈ ಸಲ ಬೇಗ ಬಿಟ್ಬಿಟ್ಟಿದ್ದಾರೆ ಮ್ಯಾಚ್ಗೆ ಟಿಕೆಟ್ಸ್, ಗೊತ್ತೇ ಆಗಿಲ್ಲ ನಮಗೆ. ಈಗ ಇದು ಆನ್ಲೈನಲ್ಲಿ ಟಿಕೆಟ್ಸೇ ಇಲ್ಲ ಎಲ್ಲೂ. ಏನಂತ ಹೇಳಿದ್ರೆ, ಬೇರೆ ಟೀಮಿನ ಏನು ಟಿಕೆಟ್ಗಳು ಬರೀ 600 ರೂಪಾಯಿಂದ ಶುರು ಆಗ್ತಾ ಇತ್ತು, ಬಟ್ ನಮ್ಮ ಆರ್ ಸಿ ಬಿ ಮ್ಯಾಚ್ 3,000 ರೂಪಾಯಿ. ಹೌದು, ಆರ್ ಸಿ ಬಿ ಅಂದ್ರೆ ಹಂಗೆ, ನಮ್ಮ ಫ್ಯಾನ್ಸೇ ಹಂಗೆ, ನಾವ್ ಯಾವತ್ತು ಬಿಟ್ಕೊಟ್ಟಿಲ್ಲ, ಬಿಟ್ಕೊಡೋದು ಇಲ್ಲ, ಮುಂದಕ್ಕೂ ಬಿಟ್ಕೊಡಲ್ಲ, ಇವಾಗ್ಲೂ ಬಿಟ್ಕೊಡಲ್ಲ. ಸೊ ಬಟ್ ಆರ್ ಸಿ ಬಿ ಅನ್ನೋದು ನಿಲ್ಲದಿಲ್ಲ. There is no stop for RCB. ನಾವು ಡೆಲ್ಲಿನಲ್ಲಿ ಗೆದ್ದಾಗ ನಾವು ಆರ್ ಸಿ ಬಿ ಫ್ಯಾನ್ಸ್ ಜಾಸ್ತಿ ಇತ್ತು ಅಲ್ಲಿ, ಡೆಲ್ಲಿಗಿನ್ನ ಜಾಸ್ತಿ ಇದು ಆರ್ ಸಿ ಬಿಗೆ. ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು, ಯಾವಾಗ್ಲೂ ಅಷ್ಟೇ, ಆಲ್ವೇಸ್ ಫಸ್ಟ್ ಹೆಣ್ಮಕ್ಳು ಇವಾಗ ಗೆದ್ದಿದ್ದೀವಿ. ಸೊ ನೆಕ್ಸ್ಟ್ ಇವರು ಗೆಲ್ತಾರೆ, ಖಂಡಿತ ಗೆಲ್ತಾರೆ ಅನ್ನೋ ಖುಷಿ ನಮ್ಗಿದೆ. ಸೊ ಖಂಡಿತ ಗೆಲ್ತಾರೆ, ಗೆದ್ದೆ ಗೆಲ್ತಾರೆ. ಆರ್ ಸಿ ಬಿ, ಯು ಪೀಪಲ್ ಶುಡ್ ರಾಕ್ ದಿಸ್ ಟೈಮ್. Oh, 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 oh